ಕರ್ನಾಟಕ ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿಯಲ್ಲಿ ಸೇರಿಸ್ಬೇಕಂಥೇಳಿ ಒತ್ತಾಯ ಮಾಡೋ ಮುಖಾಂತರ ತಹಶೀಲ್ದಾರ್ ಗೋಕಾಟ್ನವ್ರ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಎಸ್ ಆರ್ ಬೊಮ್ಮಾಯಿ ಅವರಿಗೆ ನಮ್ಮ ಮನವಿಯನ್ನು ತಲುಪಿಸ್ಕೋಸ್ಕರ ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ಆ ಪ್ರಕಾರ ಇವತ್ತು ನಾವು ಹೊಸ ಸರ್ಕಲ್ ಗೋಕಾಕ್ನಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡೋ ಮುಖಾಂತರ ಹಾಗೂ ನಮ್ಮ ಧರಣಿ ಮಾಡೋದ ಮುಖಾಂತರ ನಮ್ಮ ಮನವಿಯನ್ನು ಮಾನ್ಯ ತಹಶೀಲ್ದಾರ್ ಗೋಕಾಕ್ ಅವರಿಗೆ ಮುಚ್ಚಿದ್ದೀವಿ. ಅವರು ಸಹಿತ ನಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಆರ್ ಬೊಮ್ಮಾಯಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕಳಿಸ್ಕೊಡೋದಾಗಿ ಅವರು ತಿಳಿಸಿದ್ದಾರೆ. ದಯವಿಟ್ಟು ತಾವೆಲ್ಲ ಸಹಕಾರ ಮಾಡಲಿಕ್ಕೆ ತಮ್ಮೆಲ್ಲರಿಗೂ ಒತ್ತು ಧನ್ಯವಾದ ಹೇಳಿ. ತಮ್ಮ ಹೆಸರು? ಈಗಾಗಲೇ ಭಾಷೆಲ್ಲ ಮನೆಯನ್ನು ಕೊಟ್ಟಿದ್ದೀವಿ, ಇವತ್ತು ಸಹಿತ ನಮ್ಮ ಮನೆಯನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ಸಹಿತ ಈಗಾಗಲೇ ರೆಡಿಯಾಗಿ ಸರ್ಕಾರದ ಮುಂದೆ ಹೋಗಿದೆ. ಆಮೇಲೆ ಸರ್ಕಾರ ಚುನಾವಣೆಗೆ ಮೊದಲು ಏನಾದರೂ ಒಂದು ನಿರ್ಣಯ ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ನಮ್ಮನ್ನು ಎಸ್ ಸಿ ಎಸ್ ಟು ಸೇರಿಸಲಿಕ್ಕೆ ಮನವಿಯನ್ನು ಕಳಿಸ್ಕೊಡುತ್ತಾ ಎಲ್ಲ ನೋಡ್ತಕ್ಕಂಥ ಒಂದು ಸಂದರ್ಭ ಐತಿ. ಚುನಾವಣೆ ಒಳಗೆ ಅದನ್ನು ಮಾಡದೆ ಹೋದರೆ ಮುಂದಿನ ಹೋರಾಟ ಒಂದು ಮುಖ್ಯವಾದಂಥ ಒಂದು ಹೋರಾಟನ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒಂದು ತೀಸ್ಕೊಡ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಹೆಸರು ಸರ್? ಶಿವಪುತ್ರ ಜಗಪಾಲ್.